ದೇವ್ರ ನಮಗೆ ಸ್ತೋತ್ರವಾಗಲಿ ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಾಮ್ಲಿ ಸ್ವಾಗತಿಸ್ತೇನೆ ನಾ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ತಂದೆ ದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ನಾವು ಧ್ಯಾನ ಮಾಡುತ್ತಿದ್ದ ಸಂದೇಶವನ್ನು ನಾ ಪವಿತ್ರ ಅಭಿಷೇಕಿಸು ಪವಿತ್ರಾತ್ಮ ನಿನ್ನನ್ನು ಸ್ವಾಗತಿಸ್ತೇನೆ ನಮ್ಮ ಒಳ್ಳೆಯ ಬೋಧಕನ ಈ ಸಂದೇಶದ ಮುಖಾಂತರವಾಗಿ ನಿನ್ನ ಜನರ ಸಂಗ್ರಹ ಮಾತನಾಡುತ್ತಾದ್ರೆ ಈ ವಾಕ್ಯದಲ್ಲಿ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು ಪರೋತ್ಸವವನ್ನು ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಿ ನೋಡಿಬಿಡ್ಕೊಳ್ತಾನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್ ಇವತ್ತು ನಾವು ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕ ಐದನೇ ಆದ್ಯದಲ್ಲಿ ಹನ್ನೊಂದನೇ ವಾಕ್ಯ ಸಾಮ್ ಚಾಪ್ಟರ್ ಫೈವ್ ವರ್ಸ್ ಲೆವೆನ್ ಯಹೋನೆ ನೀತಿವಂತನನ್ನು ಆಶೀರ್ವದಿಸುವವನು ನೀನೆ ನಿನ್ನ ದಹೆಯು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುವುದು ಪಿಲ್ಲಿ ದಾವಿದವನತಾನೆ ಯಹೋನೇ ನೀತಿಯಂತನ್ನು ಆಶೀರ್ವದ ಯಾಕೆ ದೇವರೊಬ್ಬನೇ ಆಗಿದ್ದಾನೆ ನೀತಿವಂತನ್ನು ಆಶೀರ್ವದಿಸುವುದು ಮತ್ತು ಅವತ್ತೆ ದೇವರ ದಯೆಯು ದೊಡ್ಡ ಗುರಾಣಿಯಂತೆ ಅವನು ಆವರಿಸಿಕೊಳ್ಳುವುದು ಹಾಗಾದ್ರೆ ಇವತ್ತು ಪ್ರಿಯರೇ ದೇವರ ಆಶೀರ್ವಾದ ನಿಮಗೆ ಬೇಕು ಮತ್ತು ದೇವರ ದಯೆಯು ದೊಡ್ಡ ಗುರಾಣಿ ನಿಮ್ಮನ್ನು ಕಾಪಾಡಿಕೊಳ್ಳಬೇಕಾದರೆ ನೀವು ನೀತಿವಂತನಾಗಿ ಜೀವಿಸ ನೀತಿವಂತನಾಗಿ ಜೀವಿಸಿದ ಅರ್ಥ ಏನು ಹೇಗೆ ಒಬ್ಬನು ನೀತಿವಂತ ಜೀವಿಸಬಹುದು ಎಂಬುದಾಗಿ ದೇಹ ವಾಕ್ಯದಿಂದ ನಾನು ನೋಡುತ್ತೇವೆ ಪ್ರೇ ನಾನು ನೋಡುತ್ತೇವೆ ಮಧ್ಯಾಹ್ನ ಬರಸುವಾರ್ತೆ ಐದನೇ ಆದ್ಯದಲ್ಲಿ ಹದಿನೇಳರಿಂದ ಇಪ್ಪತ್ತನೇ ತನಕ ಮತ್ತೆ ಸ್ಯಾಪ್ಟರ್ ಫೈವ್ ವರ್ಸ್ ಸೆವೆಂಟೀನ್ ಟು ವರ್ಸ್ ಟ್ವೆಂಟಿ ಮೋಜೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ ತೆಗೆದು ಹೋಗೋದಕ್ಕೆ ಬಂದಿಲ್ಲ ನೆರೆಯವರಿಸದಕ್ಕೆ ಬಂದಿದ್ದೇನೆ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಆಕಾಶ ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡಿಸಾದರೂ ಅಳಿದು ಹೋಗಲಾರದು ಆದುದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿಯಾದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರಿದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಚಿಕ್ಕ ಚಿಕ್ಕವನ್ನಿಸಿಕೊಳ್ಳುವನು ಆದರೆ ತಾನೇ ಆ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನ್ನಿಸಿಕೊಳ್ಳುವನು ನಿಮ್ಮ ನೀತಿಯು ಶಾಸ್ತ್ರಗಳ ಮತ್ತು ಪರಿಚಯರ ನೀತಿಗಿಂತಲೂ ಹೆಚ್ಚಿನಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ ಪ್ರಿಯಲ್ಲಿ ಯೇಸು ಅತಿ ಸ್ಪಷ್ಟಪಡ್ತಾನೆ ಯೇಸು ಕೃಷ್ಣ ಮೂಲಕ್ಕೆ ಬಂದದು ಪ್ರಿಯರೇ ಯಾವ ಧರ್ಮಶಾಸ್ತ್ರದ ಯಾವ ಆಜ್ಞೆ ರದ್ದು ಮಾಡಲಿಕ್ಕೆ ಪ್ರವಾದಿಯ ವಸನ ಗ್ರದ್ದೆ ಬರಲಿಲ್ಲ ಯಸ್ಕ್ರಸ್ ಬಂದು ಈಗ ಎಲ್ಲ ಹೋಗಿದ್ದೀರಿ ಕೈ ಆಜ್ಞಾನಕ್ಕೆ ನಡೆಯುವುದಕ್ಕೆ ಆ ಬಂದನು ಮತ್ತು ಎಲ್ಲ ಹತ್ತು ಆಜ್ಞೆಗಳನ್ನು ಇನ್ನು ಎಕ್ಸ್ಟ್ರಾ ಆಜ್ಞೆ ಕೊಟ್ಟಿದ್ದೀರಿ ಇವಿನ ಆ ಯಾವ ಆಜ್ಞೆಗಳನ್ನು ಯಸ್ಕರಿಸು ಕ್ಯಾನ್ಸಲ್ ಮಾಡಲಿಲ್ಲ ಯಸ್ಕೂ ಧರ್ಮಸ ಕ್ಯಾನ್ಸಲ್ ಮಾಡಿ ಎರಡು ಎರಡು ಸಂಗತಿಗಳು ಒಂದು ಅಲ್ಲೊಂದ್ಬಿ ಧರ್ಮಶಾಸ್ತ್ರ ಇರುವಂಥ ಶುದ್ಧೀಕರಣ ನಿಯಮವನ್ನು ಯೂಸ್ ರದ್ದು ಮಾಡಿದ್ದೇನೆ ಇವತ್ತು ಯೂಸ್ಕೊ ರಕ್ತವು ನಮ್ಮನ್ನು ಎಲ್ಲ ಪಾಪಗಳಿಂದ ಶುದ್ಧೀಕರಿಸಿದೆ ಮತ್ತೆ ಎರಡನೇದಾಗಿ ಧರ್ಮಶಾಸ್ತ್ರದಲ್ಲಿ ಪಾಪ ಪರಿಹಾರಕ್ಕೆ ಅವರಿಗೆ ಯಜ್ಞ ಕೊಡೋದು ಆ ಯಜ್ಞ ಸಮಾಪನ ಕೊಟ್ಟ ನಿಮಿತ್ತವಾಗಿ ಆ ಯಜ್ಞ ಸಮಾಪನ ಆ ಶುದ್ಧೀಕರಣ ನಿಯಮ ಎರಡು ಸಂಗತಿಗಳನ್ನು ಅಲ್ಲಿ ರದ್ದು ಮಾಡಿ ವಿನ ಯಾವ ಆಜ್ಞೆಗಳು ರದ್ದು ಮಾಡಿದೆ ಈ ಮತ್ತೆ ಬರೋ ಸ್ವಾರ್ಥೆಯಿಂದ ಪ್ರಧಾನ ಅನೇಕ ಆಜ್ಞೆಗಳನ್ನು ಯೇಸು ಕೊಟ್ಟಿದ್ದಾನೆ ಹಾಗಾದ್ರೆ ಯಶಸ್ತಾನೆ ಇವತ್ತು ಯಾರು ಯೇಸು ಕೊಟ್ಟ ಈ ಆಜ್ಞೆಗಳನ್ನು ಎಲ್ಲ ಆಜ್ಞ ನಡೀತಾರೋ ಅವರು ನೀತಿವಂತರಾಗುತ್ತಾರೆ ಮತ್ತು ಆ ದೇವರು ಆಕಾಶ ಮಾಡ್ತಾನೆ ಆ ನೀತಿವಂತರು ಎಂದು ಯೇಸು ಕ್ರಿಸ್ತರುತ್ತೆ ಹೆಪ್ರಿಯವಾಗದೆ ನೀತಿವಂತರಾಗಬೇಕಂತ ಮೊಟ್ಟ ಮೊದಲು ಯೇಸು ಕ್ರಿಸ್ತನು ನಿಮ್ಮ ಪಾಪಗಳಿಗೋಸ್ಕರ ಗಲಿಗೋಸ್ಕರ ಕಲವರಿಗೆ ಕೂಡಿಸಿರಲಿ ಅವರು ಸತ್ತನು ರಕ್ತ ಕೊಟ್ಟವನು ಮೊದಲು ಜೀವಿತಪಟ್ಟನ್ನು ನಂಬಬೇಕು ಯಾಕಂದರೆ ಪಾಪ ಪರಿಹಾರವಿಲ್ಲದೆ ದಾರಿ ಇಲ್ಲದೆ ಪಾಪ ಪರಿಹಾರವಾಗುವುದಿಲ್ಲ ಆ ನಿಮ್ಮ ಪಾಪ ಪರಿಹಾರ ಆಗಬೇಕಾದರೆ ಎಷ್ಟು ರಕ್ತವನ್ನು ನೀವು ನಂಬಬೇಕು ಆ ಎಷ್ಟು ರಕ್ತವನ್ನು ನಿಮ್ಮಲ್ಲಿ ಪ್ರಕ್ಷಿಸಿದರೆ ಮಾತ್ರ ಪಾಪ ಪರಿಹಾರ ಆಗುವಾಗ ನೀವು ನೀತಿವಂತರಾಗ್ತೀವಿ ಯಾಕೆಂದರೆ ಒಂದನೇ ಒಂದು ಬರ್ತಾ ಪತ್ರಿಕೆಯಲ್ಲಿ ಒಂದನೇ ಹದಿನ ಒಂಬತ್ತನೇ ವಾಕ್ಯದಲ್ಲಿ ಅಪ್ಪಸ್ತ್ರ ಏನು ಹೇಳ್ತಾನೆ ನೀವು ನಿಮ್ಮ ಪಾಪನ ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆದರೆ ನೀತಿವಂತ ನಮಗೆ ಆಗೋದ್ರಿಂದ ನಿಮ್ಮ ಸಕಲ ಪಾಪಗಳು ಪರಿಹಾರ ಮಾಡಿ ನಿಮ್ಮನ್ನು ನೀತಿವಂತನಾಗಿ ಮಾಡ್ತಾನೆ ಆದರೆ ನೀವು ನೀತಿವಂತನಾಗಬೇಕಾದರೆ ನೀವು ಯೇಸು ಕ್ರಿಸ್ತನ ನಂಬಿಕೆ ಇಡೀಬೇಕು ಆತನ ಒಬ್ಬನೇ ನಿಮ್ಮ ಪಾಪ ಪರಿಹಾರಕ್ಕೋಸ್ಕರ ಕಲ್ಲು ರಕ್ತ ಕೊಟ್ಟ ನಂಬಿಕೆ ಇಟ್ಟುಕೊಂಡು ನಿಮ್ಮ ಪಾಪಗಳನ್ನು ತಂದೆ ದೇವರ ಮುಂದೆ ಒಪ್ಪಿಕೊಂಡು ಅರಿಕೆ ಮಾಡಿ ಐಸು ರಕ್ತವನ್ನು ಕೇಳಿಕೊಳ್ಳುವಾಗ ಐದು ರಕ್ತ ನಿಮ್ಮ ಪಾಪವನ್ನು ತೊಳೆದು ಬಿಡುವಾಗ ನೀವು ನೀತಿವಂತರಾಗ್ತೀರಿ ಮತ್ತು ನೀತಿವಂತರಾಗ್ಬಿಟ್ಟರೆ ಇನ್ನು ಮುಂದೆ ಪಾಪದಲ್ಲಿ ಬೀಳಿದಂತೆ ಯೇಸು ಕರ್ತಿಕೊಂಡು ಎಲ್ಲ ಆಜ್ಞೆಗಳನ್ನು ಆ ಪರಿಸ್ಗಿಂತಲೂ ಎಲ್ಲ ಆಜ್ಞೆ ಕೈಕಂಡು ನಡೆಯುವುದಾದರೆ ನೀವು ನೀತಿವಂತರಾಗ್ತೀರಿ ಎಷ್ಟು ದೇವರ ಆಜ್ಞೆ ಕೈಕೊಂಡು ನಡೀತೀರೋ ನೀತಿವಂತರಾಗುವಾಗ ದೇವರು ನೀತಿವಂತರನ್ನು ಅಥವಾ ಆತನ ಆಜ್ಞೆ ಕೈಕಂಡು ನಡೆಯುವಂತರು ಆಶೀರ್ವಾದ ಮಾಡುತ್ತಾನೆ ಎಂಬುದೇ ದಾವಿದ ದೊರೆಯುತ್ತಾನೆ ಒಂದು ವೇಳೆ ನೀವು ನಂಬಿಕೆ ಇಟ್ಟುಕೊಂಡು ನೀಲಿ ಮುಳಿಗೆ ಆಜ್ಞಾನ ಕೈಕೊಂಡು ನಡೆದಿದ್ದರೆ ಆಶೀರ್ ಬರುತ್ತಿಲ್ಲ ಆಜ್ಞೆ ಕೈ ನಡೆದರೆ ಮಾತ್ರವೇ ದೇವರದಷ್ಟು ನೀತಿವಂತರ ಹಾಕ್ತಿ ಆಗ ನೀತಿವಂತರನ್ನು ದೇವರು ಆಶೀದ ಮಾಡ್ತಾನೆ ಪರೇ ಇನ್ನೊಂದು ಎಕ್ಸಾಂಪಲ್ ನೋಡುತ್ತೆ ಬರ್ರೆ ರೋಮಾಪುರದವರಿರುವ ಪತ್ರಿಕೆ ಆರನೇ ಆದ್ಯದಲ್ಲಿ ಒಂದರಿಂದ ಹದಿನಾರು ವಾಕ್ಯ ತನಕ ರೋಮನ್ ಸಪ್ ಸಿಕ್ಸ್ ಒನ್ ಟು ಸಿಕ್ಸ್ಟೀನ್ ಹಾಗಾದರೆ ಏನು ಹೇಳೋಣ ದೇವರ ಕೃಪೆಯು ಹೆಚ್ಚಲ್ಲಿ ಎಂದು ನಾವು ಪಾಪದಲ್ಲಿ ಇನ್ನು ಇರಬೇಕು ಎಂದಿಗೂ ಇರಬಾರದು ಇಲ್ಲ ಪಾಪ ಅತಿ ಸ್ಪಷ್ಟನೆ ಯೇಸು ನಂಬಿಕೆ ಇಡುವವರು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರೆ ನಿಮ್ಮ ಪಾಪಲ್ಲಿ ಸಮಿತಿಪಟ್ಟಿದೆ ದೇವರು ನಿಮಗೆ ಕೃಪೆಯನ್ನು ಕೊಟ್ಟಿದ್ದಾನೆ ಆದರೆ ಈ ಕೃಪೆ ಉಂಟು ಇನ್ನೂ ಪಾಪ ಜೀವಿಸಬೇಕು ಎಂದಿಗೂ ಪ್ರೇ ಯೇಸು ಕ್ರಿಸ್ತನು ಕೊಟ್ಟ ಕೃಪೆ ಪ್ರೇ ನೀವು ಪಾಪದಲ್ಲಿ ಜೀವನ ಮಾಡಲಿಕ್ಕಲ್ಲ ಪಾಪದಿಂದ ಬಿಟ್ಟು ಬಿಡಲಿ ಕೃಪೆ ಕೊಟ್ಟಿದ್ದಾನೆ ನಿಮ್ಮ ಅತಿ ಸ್ಪಷ್ಟದಲ್ಲಿ ಆಗದೆ ಏನು ಹೇಳೋಣ ದೇವರ ಕೃಪೆ ಹೆಚ್ಚಲಿ ನಾವು ಪಾಪ ನಾವು ಪಾಪದಲ್ಲಿರಬೇಕು ಎಂದಿಗೂ ಇರಬಾರದು ಪಾಪದ ಪಾಲಿಗೆ ಸತ್ತವರ ನಾವು ಇನ್ನು ಅದರಲ್ಲಿ ಬದುಕುವುದು ಹೇಗೆ ಕ್ರಿಸ್ತ ಯೇಸಿನಲ್ಲಿ ಸೇರುವುದಕ್ಕೆ ದೀಕ್ಷನ ಮಾಡಿಸಿಕೊಂಡವರ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುರಾಗೋದಕ್ಕೆ ದೀಕ್ಷನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯೋದು ಈಗಿರಲಾಗಿ ನಾವು ದೀಕ್ಷನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುರಾಗಿ ಆತನೊಂದಿಗೆ ಉಣಿಲಪಟ್ಟೆಯು ಆದ್ದರಿಂದ ಕ್ರಿಸ್ತನ ಸತ್ತು ತಂದೆ ಮಹಿ ಜೀವಿತನಾಗಿ ಎ ನಾವು ಕೂಡ ಜೀವದಿಂದ ಹೊಸಬರಾಗಿ ನಡೆಕೊಳ್ಳಬೇಕು ಪ್ರ ಯೇಸು ಕ್ರಿಸ್ತನು ಬರೀ ಇವತ್ತು ನೀವು ನೀತಿವಂತರಾಗಿ ಜೀವನ ಮಾಡಬೇಕಾದ್ರೆ ಫಸ್ಟ್ ನೀವು ನಿಮ್ಮ ಪಾಪ ಪರಿಹಾರ ಆಗಬೇಕಾದರೆ ರಕ್ತ ದಾರಿ ಬೇಕು ಆ ರಕ್ತ ಕೊಟ್ಟ ಒಬ್ಬನೇ ಯೇಸು ಕ್ರಿಸ್ತನಾಗಿದ್ದಾನೆ ಯೇಸು ಕ್ರಿಸ್ತನು ನಿಮ್ಮ ಕರ್ತವನು ಓಡುವಿನ ನೀವು ನಂಬಿಕೊಂಡು ಆತನ ಅಂಗೀಕಾರ ಮಾಡಿಕೊಂಡು ನಮ್ಮೆಲ್ಲ ಪಾಪಗಳನ್ನು ಆತನ ಆತನ ಹತ್ರ ಒಪ್ಪಿಕೊಳ್ಳುವುದಾರೆ ಎಲ್ಲ ಅರಿಕೆ ಆಗ ಈ ರಕ್ತವು ನಿಮ್ಮನ್ನು ತೊಳೆದು ನಿಮ್ಮನ್ನು ನೀತಿವಂತನಾಗಿ ಮಾಡ್ತದೆ ಈ ನೀತಿವಂತನಾಗಿ ಮಾಡಿದ ನಂತರ ಬರೇ ನೀವು ಪುನಃ ಪುನಃ ಪಾಪವನ್ನು ಮಾಡಬಾರದು ಪ್ರೇ ಮ ಆ ಪಾಪ ಮಾಡದೆ ನೀತ ಜೀವನ ಮಾಡಬೇಕಾದ್ರೆ ಎರಡನೇ ಸಂಗತಿ ಅಪ್ಪಸ್ಪತ್ತೆ ನೀವು ನೀರಿನಲ್ಲಿ ಮುಳುಗಿ ಕಲಿಬೇಕು ಪ್ರೇ ನೀರಿನಲ್ಲಿ ಯಾಕೆ ಮುಳುಗಿ ದಿವಸ ತಗೊಳ್ಬೇಕಂದ್ರೆ ನೀವು ದೇವರ ಮುಂದೆ ಒಂದು ತೀರ್ಮಾನ ಮಾಡಬೇಕು ಇನ್ನನ್ನ ಪಾಪ ಅದ ಸ್ವಬನನು ಬಿಟ್ಟು ಬಿಡುತ್ತೇನೆ ಈ ಪಾಪದನ್ನು ನಿರಾಕರಣ ಎಂಬುದಾಗಿ ತೀರ್ಮಾನ ತೆಗೆದುಕೊಂಡವರು ಪ್ರಿಯರೇ ನೀನದಿಷ್ಟ ಒಂದು ಆತ್ಮೀಕ ಒಂದು ದಪನ ಕಾರ್ಯ ಹೇಗೆ ಒಬ್ಬ ವ್ಯಕ್ತಿ ಸರಿಯಾಗಿ ಸಾಗುತ್ತವನು ಸತ್ತನಂತ ಅವನಿಗೆ ದಪನ ಕ್ರಿಯೆ ಅದೇ ರೀತಿ ಆತ್ಮಿಕವಾಗಿ ನೀನದೀಕ್ಷದ ಆತ್ಮಿಕ ಅರ್ಥವಾಗಿದೆ ದಪನ ಕ್ರಿಯೆ ಎಂದರ್ಥ ಪ್ರೇರೆ ನೀವು ಯೋಸ್ಕೊಂಡು ನಂಬಿಕಿಟ್ಟವರು ನೀ ನಂಬಿಕೆ ಇಟ್ಟವರು ನಿಮ್ಮ ಪಾಪ ಸಮಯದಲ್ಲಿ ಪಟ್ಟಿದೆ ನೀತವಾದ ನೀರಿನ ಹೊಂದಿದ್ದೀರಿ ಇನ್ನೂ ನಾನು ಪಾಪದಲ್ಲಿ ಜೀವಿಸುತ್ತಿಲ್ಲ ಈ ಪಾಪದ ಸ್ವಭಾವಕ್ಕೆ ಸಾಗುತ್ತೆ ತೀರ್ಮಾನ ಮಾಡಿದರು ನಂಬಿಕೆಯಲ್ಲಿ ಬಿಡಿ ನೀವು ಮುಳುಗಿದೀಸಂದು ಕೊಳ್ಳುವಾಗ ಯೇಸುಕ್ರಿಸ್ತನ ಮನೆಯಲ್ಲಿ ಪಾಲುರಾಗುತ್ತೀರಿ ಅಷ್ಟು ನಿಮ್ಮ ಎಲ್ಲ ಪಾಪ ಸ್ವಭಾವನು ನಿಮ್ಮ ನಂಬಿಕೆಯಿಂದ ಆ ನೀರಿನಲ್ಲಿ ದಪನ ಮಾಡುತ್ತೀರಿ ಮತ್ತು ಮೇ ಪುನಃ ನೀರಿನ ಮುಳುಗಿ ಮೇಲೆ ಬರೋದಾಗ್ತದೆ ನಾನು ಇನ್ನು ಯೇಸುಕ್ರಿಸ್ ಒಟ್ಟಿಗೆನು ಹೊಸ ವ್ಯಕ್ತಿಯಾಗಿ ನಾನು ಜೀವ ಸೀಮಾನ ನೀವು ತೆಗೆದುಕೊಂಡ ತೀರ್ಮಾನದಲ್ಲಿ ಆ ನೀರಿನ ಮುಳಿಯುತ್ತಿಕೊಳ್ಳುವಾಗ ನಿಮ್ಮ ಪಾಪದ ಸ್ವಭಾವದಿಂದ ಪಾಪದ ಮನೆ ಸಾಪನ್ ನಿಮಗೆ ಬಿಡುಗಡೆ ಬರ್ತದೆ ಎಂಬುದಿಲ್ಲ ಹೇಳ್ತಾನೆ ಮತ್ತು ಆವಾಗ ಮಾತ್ರ ನಿಮಗೆ ಆ ಪಾಪದ ಜೀವನ ಜಾವನೆಂದುಕೊಂಡು ನಿರಂತರ ನೀತವನ್ನು ಜೀವನ ಮಾಡಿ ಸಾಧ್ಯವಾಗ್ತದೆ ಇನ್ನು ಅಪ್ಪ ಆಗದೆ ನೀತವನ್ನು ಜೀವನ ಮಾಡಬೇಕಾದ್ರೆ ಯಶಸ್ಕ ನಂಬಿಕೆ ಬೇಕು ಎಂದರೆ ನೀರಿನ ಮುಳುಗಿ ಅಂತ ತಗೊಳ್ಲೇಬೇಕು ಮುಂದಕ್ಕೆ ನಾವು ಉದಾಹರಣೆ ಪ್ರೇರೆ ಆರನೇ ವಾಕ್ಯ ಮತ್ತು ಏಳನೇ ವಾಕ್ಯ ಓದ್ತೇನೆ ಪಾಪಾದಿನ ಸ್ವಭಾವವು ನಾಶವಾಗಿ ಇನ್ನೂ ಪಾಪದ ಇರದಂತೆ ನಮ್ಮ ಪೂರ್ವ ಸ್ವಭಾವವು ಕೃಷ್ಣ ಕೂಡ ಸಿಲಿಬಿಗೆ ಹಾಕಲು ತಿಳಿದಿದ್ದೇವೆ ಪ್ರೇ ನೀರಿನ ಮುಳುಗಿದ ಯಾಕೆ ತಗೊಳ್ಬೇಕಾದ್ರೆ ಆ ನೀರಿನ ಮುಳುಗಿ ದೀಕ್ಷಣ ನಿಮ್ಮ ಬೈಬಲ್ನಲ್ಲೇನು ಬರೆದಿಡಬೇಕು ಪ್ರತಿ ನೆನಪು ತರಬೇಕು ಪ್ರೇ ನಿಮ್ಮ ಪಾಪದ ಸ್ವಭಾವವನ್ನು ನಂಬಿಕೆ ಮುಂದೆ ಸಿಲು ಹಾಕಿದ್ದೀರಿ ಅಥವಾ ಸತ್ತಿದ್ದೀರಿ ಆ ನೀರಿನ ದೀಕ್ಷೆ ಡೇಟ್ ನೆನಪಿಡಬೇಕು ಸಹಿತ ನಿಮಗೆ ಪಾಪಕ್ಕೆ ತರುವಾಗ ಪಾಪಕ್ಕೆ ನಿಮಗೆ ನಿಮಗೆ ಆ ಒಂದು ಪಾಪದ ಕೆಸಲ್ಲಿ ನಿಮಗೆ ದೂಡುವಾಗ ಸಹಿತನೇ ಹೇಳಬೇಕು ಸಹಿತನೇ ಇಂಥ ದಿನ ನಾನು ನೀರಿನ ಮುಳಿದುಕೊಂಡು ನನ್ನ ಪಾಪದ ಸ್ವಭಾವಕ್ಕೆ ನಾನು ದಪನ ಮಾಡಿದೇನೆ ಅಥವಾ ನನ್ನ ಪಾಪದ ಸ್ವಭಾವ ಕ್ರೂಜಿಗೆ ಹಾಕಿದ್ದೇನೆ ಎಂಬುದಾಗಿ ನಿಮಗೆ ತಿಳಿಯುವಲಿಕ್ಕೆ ಎರಡಬೇಕು ಮತ್ತು ಸೈತಾನಿಗೆ ಹೇಳಬೇಕು ಸೈತನೇ ನನಗೆ ನನ್ನ ಪಾಪದ ಮೇಲೆ ನನ್ನ ಮೇಲೆ ನಿನಗೆ ಅಧಿಕವಲ್ಲ ಪುನಃ ನಾನು ಬಿಟ್ಟು ಬಂದ ಪಾಪವನ್ನು ಮಾಡಲಿಕ್ಕೆ ನನಗೆ ಪ್ರೇಮ ಅಧಿಕ ಪ್ರೇ ಕೆಲವರು ಕುಡಿಕಿತನದಿಂದ ಬಿಡಿರಬೇಕು ಇದೇ ಶೀಘ್ರ ಇವತ್ತು ಎಸ್ಕ ನಂಬಿಕೆ ಇಟ್ಟಿದ್ದೀರಿ ನಿಮ್ಮ ಪಾಪ ಸವಲ್ಪಟ್ಟಿದ್ದೀರಿ ನೀವು ಕೆಲವು ದಿನ ಮಾತ್ರ ಕುಡಿಯುತ್ತೆ ಬಿಟ್ಟುಕೊಂಡು ಪುನಃ ಕುಡಿಕಿತನ ಮಾಡುವುದಾರೆ ನೀವು ಹೇಳಬೇಕು ಸೈತಾನಿ ಸೈತಾನನೇ ನಾನು ಈ ದಿನ ದ ನಾನು ತೆಗೆದುಕೊಳ್ಳುವಾಗ ನನ್ನ ಕುಡುಕಿತನ ಸ್ವಭಾವಕ್ಕೆ ನನ್ನ ವ್ಯಭಿಚಾರ ಪಾಪಕ್ಕೆ ನಾನು ಸತ್ತಿದ್ದೇನೆ ಇದ್ದೇನೆ ನೀಲಿ ಮುಳಿದು ತಂದುಕೊಂಡಿದ್ದೇನೆ ನಾನು ನನ್ನ ಸ್ವಭಾವವನ್ನು ಸುಲಭ ಇನ್ನೂ ನಾನು ಕುಡಿಯುವುದಿಲ್ಲ ನಾನು ಕುಡುಕಿತನಕ್ಕೆ ವ್ಯಭಿಚಾರಕ್ಕೆ ನನ್ನ ಸಂದರ್ಭ ದಾಸ ನಾಗ ಯಾಕಂದರೆ ನನ್ನ ಸ್ವಭಾವವನ್ನು ಇಂಥ ದಿನ ನೀಲಿ ಮುಳಿದು ತಂದುಕೊಂಡು ಸುಲಭ ಆಗಿದೆ ಎಂಬುದನ್ನು ತೀಲಿಮ್ ಇರುವುದಾದರೆ ಅದನ್ನು ಮಾತನಾಡುವುದಾದರೆ ಪ್ರೇರೇ ಕುಡಿಕದ ದುರಾತ್ಮವಾಗಲಿ ವ್ಯಪ ದುರಾತ್ಮ ಯಾವ ಪಾಪ ದುರಾತ್ಮ ನಿಮ್ಮನ್ನು ಪಾಪದಲ್ಲಿ ಸಿಕ್ಕಿ ಸಿಕ್ಕಲಿಕ್ಕೆ ಪಾಪದಲ್ಲಿ ನಿಮಗೆ ಸೆರೆ ಇಡಲಿಕ್ಕೆ ಆಗುವುದಿಲ್ಲ ಅಷ್ಟು ನೀನ ದಿಕ್ಸ್ನಾನದಲ್ಲಿ ಪಾವರು ಉಂಟು ಪ್ರೇ ಅದಕ್ಕೆ ನೀವು ಪರಲೋಕ ಹೋಗಬೇಕಾದರೆ ನಿತ್ಯ ಜೀವ ಸಿಕ್ಕಬೇಕಾದರೆ ನೀತವನ್ನು ಜೀವ ಮಾಡಬೇಕಾದರೆ ಇದನ್ನು ನಂಬಿಕೆ ಇಟ್ಟವರು ಪ್ರತಿಯೊಬ್ಬರು ನೀಲಿ ಮುಳಿ ದೀಕ್ಷಣಾ ಅತಿ ಅಗತ್ಯ ಅಪ್ಪ ಫೋಲೋ ಹೇಳ್ತಾನೆ ಪ್ರೇ ಮತ್ತು ಏನೇನು ನೋಡ್ತೇವೆ ಸತ್ತವನ್ನು ಪಾಪದ ವಶದಿಂದ ಬಿಡುವುದನ್ನಷ್ಟೇ ಆಗುತ್ತೆ ಪ್ರೇ ಪಾಪದಿಂದ ಪಾಪದ ಬಂದು ಎಲ್ಲ ಜನರೇಷನ್ ಟೆರಿಟೋರಿಯರ್ ಟೆಮಿಲಿಯರ್ ವಿಗ್ರಹಾರಧನೆ ಎಲ್ಲ ಸಾಪದಿಂದ ಬಿಡುಗಡೆ ಬರಬೇಕಂದ್ರೆ ಅಪ್ಪ ಸತ್ತವನಿಗೆ ಮಾತಾಡಿದೆ ಹಾಗೆ ಹೇಗೆ ಸಾಗುತ್ತೆ ಪ್ರೇ ಇವತ್ತು ಯೇಸು ನಂಬಿಕೆ ಇಟ್ಟವರು ನಂಬಿಕೆ ಮೂಲಕ ನಿಮ್ಮ ಸರ್ಯಾದನ ಸ್ವಭಾವಕ್ಕೆ ನೀರಿನ ದೀಕ್ಷದ ಮೂಲಕ ಸತ್ತಿದ್ದರೆ ಮಾತ್ರವೇ ಆಗ ಎಲ್ಲ ಪಾಪದಿಂದ ಸಾಪದಿಂದ ಜನರೇಷನ್ ಟೆರಿಟೋರಿಯಲ್ எம்எல்ஏர் எல்லா வில்லா சாப்பிட்டு எல்லா மாட்டமன்ற சாப்பிடு பரிபூர்ண நம்புவதே ஏக்கிய ಹಂಡ್ರೆಡ್ ಪರ್ಸೆಂಟ್ ಹೆಸನಿಗೆ ಸಹಿಸ್ತಾನೆ ಇಂಥ ದಿನ ನಾನು ನೀರಿನಲ್ಲಿ ಕೊಂಡಿದ್ದೇನೆ ನನ್ನ ಮೇಲೆ ಯಾವ ಸ್ವಾಪ ಅಧಿಕಾರ ಇಲ್ಲ ಯಾಕಂದರೆ ಪಾಪ ಸತ್ತವನು ಅಂದರೆ ನನ್ನ ನಂಬಿಕೆ ಮುಖಾಂತರ ನನ್ನ ಪೂರ್ವ ಸ್ವಭಾ ನಾನು ಸತ್ತಿದ್ದೇನೆ ನೀರಿನ ಉಳಿದುಕೊಂಡಿದ್ದೇನೆ ಎಂದು ಮಾತನಾಡುವಾಗ ಅದು ನಂಬುವಾಗ ಈ ವಾಕ್ಯತೆ ಸತ್ತವನು ಪಾಪದ ವಸ್ತಿಂದ ಬಿಡುಗಡೆ ಹೊಂದಿದ್ದಾನೆ ನಿಮ್ಮ ಪರಿಪೂರ್ಣ ಬಿಡುಗಡೆ ಬಂದು ಆ ನಿಮ್ಮ ಮೇಲೆ ಬಂದಿದೆ ಪ್ರಿಯರೇ ಎಂಟನೆಯಿಂದ ಅನದ ವಾಕ್ಯದ ಓದ್ತಾನೆ ಇದಲ್ಲದೆ ನಾವು ಕ್ರಿಸ್ತನೊಡನೆ ಸತ್ತ ಪಕ್ಷದಲ್ಲಿ ಆತನನ್ನೇ ಜೀವಿಸಿ ನಂಬುತ್ತೇವೆ ಪ್ರೇ ಯಾವಾಗ ನೀರಿನ ಮೂಡಿ ದೀರ್ಬಿಡುತ್ತಾರೋ ಆ ನಂಬಿಕೆ ಬರುತ್ತಿದೆ ನಿಮಗೆ ಇನ್ನು ನಾನು ಪಾಪ ಕೈ ನಾನು ಗುಲಾಮನಲ್ಲ ಯೇಸು ನಾನು ಜೀವಿಸ್ತೇನೆ ಹೊಸ ವ್ಯಕ್ತಿ ಜೀವಿಸ್ತೇನೆ ನಿಮಗೆ ನಂಬಿಕೆ ನಿಮಗೆ ಹುಟ್ಟು ಹುಟ್ಟು ಬರುತ್ತದೆ ಪ್ರೇ ಒಂಬತ್ತನೇ ವಾಕ್ಯದಲ್ಲಿ ಯಾಕೆಂದರೆ ಕ್ರಿಸ್ತನ ಸತ್ತ ಮೇಲೆ ಜೀವಿತ ಎದ್ದು ಬಂದದರಿಂದ ಆತ ಇನ್ನು ಮುಂದೆ ಸಾಯತಕ್ಕವನ್ನಲ್ಲ ಮರಣ ಇನ್ನು ಆತನು ಆಳು ನಮಗೆ ತಿಳಿದಿದೆ ಈಗ ಯೇಸು ಕ್ರಿಸ್ತ ಸತ್ತು ಪುನಃ ನಿಮಿತ್ತುನಃ ಸಾಯುವುದಿಲ್ಲ ಅದೇ ರೀತಿ ನಂಬಿದರೆ ನಿಮ್ಮ ಮೇಲೆ ಪುನಃ ಆ ಮರಣದ ಆತ್ಮನು ಅಥವಾ ಸಾಪವು ನಿಮ್ಮ ಮೇಲೆ ಕಂಟ್ರೋಲ್ ಮಾಡಕ್ಕೆ ನಿಮಗೆ ಅಧಿಕಾರವಿಲ್ಲ ಯಾಕಂದ್ರೆ ನಿನ್ನ ಮುಳುಗಿ ದಿಕ್ಸ್ಥಾನದಲ್ಲಿ ಉಂಟು ಅದಕ್ಕೆ ನೀರಿನ ದೀಪ ಅರ್ಥಭರಿತವಾಗಿ ವಾಕ್ಯವನ್ನು ಅರ್ಥ ಮಾಡಿಕೊಂಡು ನಂಬಿಕೆ ತಲುಕೊಂಡರೆ ಈ ನೀರಿನ ದೀಕ್ಷೆ ಎಲ್ಲ ಸಾಪದ ಬಿಡೆಯಾಗ್ತದೆ ಒಂದು ಕಡೆಯ ತನಕ ಅದು ನೆನಪಿರುತ್ತದೆ ನೀವು ಪಾಪಕ್ಕೆ ದಾಸರಾಗುವುದಿಲ್ಲ ನೀತಿ ಜೀವನ ಮಾಡಿಕೆ ದೇವರು ನಿಮಗೆ ಕೃಪೆಯನ್ನು ಕೊಡುತ್ತಾನೆ ಪವಿತ್ರ ಶಕ್ತಿಯು ನಿಮ್ಮಲ್ಲಿ ತುಂಬ ಪಡುತ್ತದೆ ಬರೆಯ ಹತ್ತು ಮತದ ವಾಕ್ಯಾನೆ ಆನ ವಾಕ್ಯದಲ್ಲಿರ್ತದೆ ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸಿ ಎಂದು ಎನಿಸಿಕೊಳ್ಳಿರಿ ಪ್ರತಾರೆ ಪ್ರತಿ ದಿನ ಪ್ರೇರಿ ನೀವು ಎನಿಸಿಕೊಳ್ಳಬೇಕು ನಾನು ನೀರಿನಲ್ಲಿ ಮುಳುಗಿಟ್ಟು ತಂದು ಕಂಡು ನಿಮಿತ್ತಾಗಿ ಆಪದ ಪಾಲಿಗೆ ನಾನು ಸತ್ತಿದ್ದೇನೆ ಮತ್ತು ದೇವರಿಗೋಸ್ಕರ ಜೀವಿಸ್ತೇನೆ ದಿನಾಲು ಈ ನೀರಿನ ದಿನಾಂಕ ಎಸಿವಿ ನಿಮ್ಮ ನೆನಪಿಟ್ಟುಕೊಂಡ್ರಿ ನೀವು ಅರಿಕೆ ಮಾಡಿರಿ ನಿಮಗೆ ಪಾಪದ ಮೇಲೆ ಜಾ ಹೊಂದಬೇಕಾದರೆ ಹೇಳಬೇಕು ನಾನು ಇಂಥ ದಿನ ಇಂಥ ಇಸಿವಿ ನನ್ನ ಪಾಪದ ಪಾಲಿಗೆ ಸತ್ತಿದ್ದೇನೆ ನಂಬಿಕೆ ಮೂಲಕ ನೀಲಿಕೊಂಡ ನಿಮ್ಮದಾಗಿ ಈಗ ನಾನು ದೈವ ಜೀವಿಸುತ್ತಿದ್ದೇನೆ ಇದು ನೆನೆಸಿಕೊಂಡರೆ ಅಂಡರ್ ಪರ್ಸೆಂಟ್ ಪ್ರೇ ನಿಮಗೆ ನಾನು ಗ್ಯಾರಂಟಿ ಕೊಡುತ್ತೇನೆ ದೇವರ ವಾಕ್ಯ ಸತ್ಯವಾದೆ ಇದನ್ನು ನಂಬುತ್ತಿರೋ ಪ್ರೇ ಯಾವುದೇ ಪಾಪವು ನಿಮ್ಮ ಮೇಲೆ ದೊರೆತನ ಮಾಡೋದಿಲ್ಲ ಯಾವ ಸೈತ ಅನ್ನೋ ನಿಮ್ಮನ್ನು ಅಟ್ಯಾಕ್ ಮಾಡಿ ಹಾಕುದಿಲ್ಲ ಯಾಕಂದರೆ ನೀವು ನೀವು ಹೇಳಿತೀರಿ ನಾನು ಇಂಥ ದಿನ ಇಂಥೀವಿ ನಂಬಿಕೆ ಮುಖಾಂತರ ನಾನು ಪಾಪದ ಸ್ವಭಾವವನ್ನು ಸತ್ತಿದ್ದೇನೆ ಅದು ದಪನ ಮಾಡಿದ್ದೇನೆ ಅದು ಕುಳಿದ ಇನ್ನು ಮುಂದೆ ನನ್ನ ಪಾಪಗೆ ದಾಸನಲ್ಲ ನಾನು ಯೇಸು ಕೃಷ್ಣ ದಾಸನಾಗಿದ್ದೇನೆ ಯೇಸು ಕೃಷ್ಣನ ನಾನು ವಿಧನಾಗುತ್ತೇನೆ ಆವಾಗ ನೀತಿವಂತರ ಜೀವನಕ್ಕೆ ಅತಿ ಸುಲಭವಾಗುತ್ತೆ ದೇವರ ದ ದಿನಾಲೂ ನಿಮ್ಮ ಮೇಲೆ ಅನುಭವ ಮಾಡಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ ಹನ್ನದಿನ ವಾಕ್ಯದಿಂದ ಅದಿನ ವಾಕ್ಯ ನೋಡೋರೇ ಈಗಿರೋದ್ರಿಂದ ಸಾಹಿತ್ಯಕ್ಕ ನಿಮ್ಮ ದೇಹದ ಮೇಲೆ ಪಾಪನ ಆಳ ಕೊಡಿಸಿ ನೀವು ದೇಹದ ದುರಾಸೆಗಳ ಒಲ ಪಡಿ ನೀರು ತಿಳ್ಕೊಂಡವರಿಗೆ ಪ್ರೇ ಪುನಃ ಪುನಃ ಸಹಿತ ಟೆಂಪ್ಟಿಸ್ತಾ ಇರುವಾಗ ಅಪ್ಪ ಹೇಳ್ತೇನೆ ನೀವು ಪ್ರತಿದಿನ ಪ್ರೇ ನಿಮ್ಗೆ ಗೊತ್ತಾಗಬೇಕು ಈ ಪಾಪಕ್ಕೆ ಆಳ್ಲಿಕ್ಕೆ ನೀವು ಬಿಡಬಾರದು ಸಹಿತ ಪ್ರೇ ನಿಮ್ಮ ಟೆಂಪ್ಟೇಷನ್ ತೋರಿಸಿ ತೋರ್ತಾನೆ ಅದೇ ನೀವು ಪ್ರಿಯೇ ಆ ಸೈತ ಮಾಡಬೇಕು ಆ ಪಾಪವು ನಿಮ್ಮ ಮೇಲೆ ಆಳುವುದಕ್ಕೆ ಆದ ದುರಾಸೆಗಳಿಗೆ ಒಳಪಡಬಾರದು ಅನ್ನೊಂದು ಅದು ಮೂಲಕ ಇದು ಮಾತ್ರವಲ್ಲದೆ ನೀ ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವುದು ದುಷ್ಟ ದುಂಡಿಸುವ ಸಾಧನ ಮಾಡಬೇಡಿ ನಿಮಗೆ ಚಾಯ್ಸ್ ಉಂಟು ಪ್ರೇ ನಿಮಗೆ ನಿಮಗೆದರೋ ಸ್ವ ಇಚ್ಛೆ ಕೊಟ್ಟಿದ್ದೇನೆ ನೀವು ನೀನು ತೆಗೆದುಕೊಂಡವಾಗ ಮಾಡಿ ನಿರ್ಧಾರ ಪ್ರತಿದಿನ ನೆನಪಿರ್ತಾ ಇರಬೇಕು ಮತ್ತು ನಿಮ್ಮ ಪಾಪದ ನಿಮ್ಮ ಸೈತದ ಅಂಗಗಳನ್ನು ಪುನಃ ಪಾಪ ಮಾಡಲಿಕ್ಕೆ ನೀವು ಒಪ್ಪಿಸಿಕೊಡಬಾರದು ಒಪ್ಪಿಸಿಕೊಟ್ಟರೆ ಪುನಃ ಸಹಿತನು ನಿಮಗೆ ಪಾಪಕ್ಕೆ ನೀವು ಒಪ್ಪಿಸಿಕೊಡಬಾರದು ಎಂಬ ಅಪಸ್ ಪಾಲು ಹೇಳುತ್ತಾನೆ ಇದು ನೀವು ಮಾಡುವಂಥ ತೀರ್ಮಾನ ಪ್ರತಿದಿನ ಅದು ವೆರಿ ಇಂಪಾರ್ಟೆಂಟ್ ಸಮಪ್ರಣೆ ಇಂಪಾರ್ಟೆಂಟ್ ನಂತರ ಇರ್ತದೆ ಆದರೂ ಸತ್ತ ಹೊಲಗಿಂದ ಜೀವಿತನಾಗಿ ನಿಮ್ಮನ್ನು ದೇವರಿಗೆ ಉಪಯೋಗಿಸ್ಬಿಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನ ಆತನಿಗೆ ಸಮರ್ಪಿಸಿರಿ ಇದು ಅತಿ ಇಂಪಾರ್ಟೆಂಟ್ ದೇವರ ಆಶೀರ್ವಾದ ಬಿಡುಗಡೆ ಆತ ದಯೆ ಆತ ಕರುಣೆ ನೀವು ಅನುಭವ ಮಾಡಬೇಕಾ ಒಳ್ಳೆಯ ಆರೋಗ್ಯ ನಿಮಗೆ ಬೇಕಾ ದೀರ್ಘ ಆಯುಷ್ಯ ಬೇಕಾ ನೀವು ಹೋಗುವಳು ಆಶೀರ್ವದ ಬರುವವ್ ಆಶೀರ್ವಾದ ದೇವರ ಬೇಕಾ ಒಂದೇ ಕಂಡೀಷನ್ ಪ್ರೇರೆ ದಿನ್ನಾಲು ಅಂಗಾಂಗಗಳನ್ನು ನೀತಿಯ ಕೃತ್ಯಗಳು ಮಾಡುವ ಸಾಧನಗಳಿಗೆ ದೇವರಿಗೆ ಸಮರ್ಪಣೆ ಮಾಡಬೇಕು ನೀವು ಕೊಡಬೇಕು ಬರೀ ನೀವು ಕೊಡದಿದ್ದರೆ ಅವರು ಅದಕ್ಕೆ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮುಖಾಂತರ ದೇವರತ್ರ ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರ ಹತ್ರ ಹೇಳಿ ದೇವ ಈ ದಿನ ನನ್ನ ಸದ ಪ್ರತಿಯೊಂದು ಅಂಗಾಂಗಗಳನ್ನು ನೀತ ಕೃತಗಳನ್ನು ಮಾಡುವ ಸಾಧನಿಗೆ ನಾನು ಸಮರ್ಪಣೆ ಮಾಡಿಕೊಡ್ತೇನೆ ದೇವರೇ ನಿನ್ನ ಕೃಪೆ ನನಗೆ ಕೊಡು ನನ್ನ ಪವಿತ್ರತ್ವನ ಅಭಿಷೇಕ ನನಗೆ ಬೇಕು ಈ ದಿನ ಯಾವುದೇ ಪಾಪ ಎಂಬ ಸೋದರಿ ನಾನು ಬೀಳದಂತೆ ಪ್ರತಿಯೊಂದು ಪಾಪ ಕೃಪೆ ಕೊಟ್ಟು ಪ್ರಾರ್ಥನೆ ಮಾಡಿದೆ ಹಂಡ್ರೆಡ್ ಪರ್ಸೆಂಟ್ ಸೈತ ಯಾವ ರೀತಿ ನಿಮ್ಮ ಪಾಪಕ್ಕೆ ಮಾಡಿದರೂ ನೀವು ಆ ದುರ್ಯ ಒಳಗಾಗದೆ ಪಾಪವನ್ನು ಜಯ ಹೊಂದಿಕೊಂಡು ನೀತವಂತರ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ದೇವರು ನೀತವಂತನ್ನು ಆಶೀರ್ವಾದ ಮಾಡ್ತಾನೆ ನೀತವಂತನ ಪ್ರಾರ್ಥನೆ ಕಿವಿ ಕೊಡ್ತಾನೆ ನೀತವಂತ ಕಷ್ಟಗಳಿದ್ದರು ಬಿಡಿ ಕೊಡ್ತಾನೆ ಎಂಬುದಾಗಿ ಅಲ್ಲಿ ದಾವಿ ಹೇಳುತ್ತಾನೆ ಹೇಳ್ತಾನೆ ಅನಂತ ಅದ್ನ ವಾಕ್ಯದಲ್ಲಿ ನೋಡ್ತೇವೆ ಯಾಕೆಂದರೆ ಪಾಪ ನಿಮ್ಮಲ್ಲಿ ಅಧಿಕಾರ ನಡೆಸದು ನೀವು ಧರ್ಮಶಾಸ್ತ್ರಕ್ಕೆ ಅದನ್ನೆಲ್ಲ ಕೃಪೆಗೆ ಪ್ರೇ ಪಾಪ ನೀವು ದೇವರಿಗೆ ಸಮರ್ಪಣೆ ಮಾಡಿಕೊಂಡರೆ ಪಾಪಕ್ಕೆ ಅದ ಸೈತನಿಗೆ ನಿಮ್ಮ ಮೇಲೆ ಸ್ವಲ್ಪವೂ ಅಧಿಕಾರವಿಲ್ಲ ಪ್ರೇ ಪ್ರೈತನು ನಿಮ್ಮ ಮೇಲೆ ಆಕ್ರಮಣ ಮಾಡಬಾರದು ಸೈತನ ಆಯುಧಗಳು ಸೋಲಿಸಲ್ಪಡಬೇಕಾದ್ರೆ ಒಂದೇ ಕಂಡೀಷನ್ ದಿನಾಲು ನಿಮ್ಮ ಸ್ವಲ್ಪ ಅಂಗಗಳನ್ನು ನೀತಿಯ ಕೃತ್ಯಗಳು ಮಾಡುವ ಸಾಧನಗಳನ್ನಾಗಿ ದೇವರಿಗೆ ಸಮರ್ಪಣೆ ಮಾಡಿಕೊಟ್ಟರೆ ಯಾವ ಪಾಪವು ಪ್ರೇ ಮೇಲೆ ಅಧಿಕಾರ ಯಾವ ಸೈತನ ಯಾವ ಆಗಿದಾಗಳು ನಿಮ್ಮಲ್ಲಿ ಜಯ ಹೊಂದಿಲ್ಲ ಯಾವ ನಿಮ್ಮದು ಮಾತ್ರ ಸುಳ್ಳು ನಾಲಿಗಳು ಯಾವ ನಿಮ್ಮದು ಮಾತ್ರ ಸಾಪದ ನಾಲಿಗಳು ನಿಮ್ಮನ್ನು ನಿಮ್ಮನ್ನು ಬಾಧೆ ಮಾಡುವುದಿಲ್ಲ ಯಾಕಂದರೆ ಸೈತನ ಆಗಿದಾಗಳು ಅಲ್ಲಿ ಮುರುಳು ಪಡುತ್ತೇವೆ ಎಂದು ಯಾಕೆ ನೀವು ಧರ್ಮಶಾಸ್ತ್ರದಲ್ಲ ಕೃಪೆಗೆ ಅದನ್ನು ಅದರಿಂದ ಹಾಗಾದರೇನು ನಾವು ಧರ್ಮ ಶಾಸ್ತ್ರದಲ್ಲ ಕೃಪ ಕೃಪಾದ ನಾವು ಪಾಪ ಮಾಡಬಹುದು ಎಂದಿಗೂ ಮಾಡಬಹುದು ಕೃಪೆ ಎಂದರೆ ಎಷ್ಟು ಸಲ ಪಾಪ ಮಾಡಿದ್ರು ಈ ಸಲ ಅದೇ ಕೃಪೆ ನೀವು ದಿನಲ್ಲೂ ಪಾಪ ಮಾಡಬಾರದು ಎಂಬುದಾಗಿರ್ತದೆ ಯಾಕೆಂದರೆ ಅದನ್ನ ಸ್ಪಷ್ಟ ಅತಿಸ್ಪಷ್ಟ್ರೆ ನೀವು ಯಾವನಿಗೆ ದಾಸರಂತೆ ವಿವಿಧರಾಗಿದ್ದು ನಿಮ್ಮನ್ನು ಒಪ್ಪಿಸಿಕೊಡುತ್ತರೋ ಆ ಯಜಮಾನಿಗೆ ದಾಸರಾಗಿರುವ ನಿಮಗೆ ಗೊತ್ತಿಲ್ಲವೋ ಪಾಪಕ್ಕೆ ದಾಸರಾದರೆ ಮರಣೆಯ ಫಲ ನಂಬಿಕೆ ಎಂಬ ವಿಧ ದಾಸರದೆ ನೀತಿಯ ಫಲ ಅತಿ ಬರೀ ನೀವು ಯಾವುದಕ್ಕೆ ಬರೀ ಪಾಪಕ್ಕೆ ದ ಯಜಮಾನ ಸೈಕನ ಆಗಿದ್ದಾನೆ ವಿಧೇಯತೆ ಯಜಮಾನ ಯೇಸು ಕ್ರಿಸ್ತನು ಆಗಿದ್ದಾನೆ ಬರೀ ಈಗ ನಿಮ್ಮ ಮುಂದೆ ಚಾಯ್ಸ್ ಇಲ್ಲಿ ಅಪ್ಪ ಬರ್ತೇನೆ ನೀವು ಯಾವುದಕ್ಕೆ ಯಾವನಿಗೆ ದಾಸರಂತೆ ವಿಧರಾಗಿರ್ ಎಂದು ನಿಮ್ಮನ್ನು ಒಪ್ಪಿಸ್ಕೊಡಿಯುತ್ತಿರೋ ಆ ಯಜಮಾನನಿಗೆ ದಾಸರಾಗಿದ್ದ ನಿಮಗೆ ಗೊತ್ತಿಲ್ಲವೋ ಪಾಪಕ್ಕೆ ದಾಸ ಮರಬಾರ್ದು ನೀವು ಇಚ್ಛೆಯಿಂದ ಪುನಃ ಪುನಃ ಪಾಪಕ್ಕೆ ದಾಸರಾದರೆ ನಿಮ್ಮ ಮೇಲೆ ಮರಣ ಬರ್ತದೆ ಮರಣ ಹೇಗೆ ಆದ ಮನು ಇವಳು ಪಾಪ ಮಾಡಿದ ಕೂಡಲೇ ಅವರಿಗೆ ಕಷ್ಟ ರೋಗ ವ್ಯಾಧಿ ಸಾಪ ಚಿಂತೆ ಎಲ್ಲ ಬರ್ತದೆ ಅದೇ ರೀತಿಯಲ್ಲಿ ಆ ಮರಣ ಬರ್ತಾರೆ ಮತ್ತು ಪ್ರ ನಿಮ್ಮ ಆತ್ಮದಲ್ಲಿ ಮರಣ ನಿಮ್ಮ ಆತ್ಮದಲ್ಲಿ ದೇವರ ಪ್ರಸನ್ನತೆ ದೇವರ ಆತ್ಮ ಅಭಿಷೇಕವನ್ನು ಕಳೆದುಕೊಳ್ಳುತ್ತೀರಿ ನಿಮಗೆ ಚಿಂತೆ ಬೇಸರ ನಿರಾಶೆ ಜಿಗುಪ್ಸೆ ಎಲ್ಲ ನಿಮ್ಮ ಒಳಗೆ ಬರುತ್ತವೆ ಆನಂತರ ಪ್ರೇ ಆ ಪಾಪಕ್ಕೆ ನಿಮಗೆ ದೇವರ ಶಿಕ್ಷೆಗಳು ಬರ್ತವೆ ಯಾಕಂದರೆ ನೀವು ಎಷ್ಟು ನಂಬಿಕೆ ಇಟ್ಟಿದ್ದೀರಿ ನೀರಿನ ಮುಳಿದಿತ್ತು ತಂದುಕೊಂಡು ನೀವು ಗೊತ್ತಿದ್ದು ಪಾಪ ಮಾಡಿ ನಿಮ್ತವೆ ದೇವ್ರ ಪ್ರೀತಿ ಸ್ವರೂಪನ ಅದು ನಿಮ್ತವೆ ನೀವು ನರಕಕ್ಕೆ ಹೋಗಬಾರ್ದು ನಿಮಗೆ ನಿಮಗೆ ಪಾಪಗಳ ಶಿಕ್ಷೆಗೆ ಬರ್ತವೆ ಪಾಪಗಳ ಕಷ್ಟಗಳು ಬರ್ತವೆ ಸಹಿತ ಅಟ್ಯಾಕ್ ಮಾಡಲಿ ದೇವ್ರಿಗೆ ಅನುಮತಿ ಕೊಡುತ್ತಾನೆ ಅದು ಬರುವಾಗ ಪ್ರಿಯರೇ ಕಷ್ಟ ಮೇಲೆ ಕಷ್ಟ ಸೋದ ಮೇಲೆ ಸೋದನೆ ಪ್ರೇ ಬರುವಾಗ ನಿಮಗೆ ಅದನ್ನು ಬಿಡುಗಡೆ ಮಾಡಲಿಕ್ಕೆ ನೀವು ಪಾಪಗೆ ಪಶ್ಚತ ಪಡುತ್ತಿರೋ ಹೌದು ನಾನು ಇಂಥ ದಿನ ಇಂಥ ಇಸ್ಯೆಯಲ್ಲಿ ನಾನು ನೀರಿನ ಕೊಂಡಿದ್ದೇನೆ ನಾನು ದೇವರಿಗೆ ಪ್ರಾಮಿಸ್ ಮಾಡಿದ್ದೇನೆ ದೇವರ ಪ್ರತಿಜ್ಞೆ ಮಾಡಿದ್ದೇನೆ ದೇವರ ಸೇವಕರು ಇದರಲ್ಲಿ ಸಭೆ ಇದರಲ್ಲಿ ನೀವು ಪ್ರತಿಜ್ಞೆ ಮಾಡಿದೆ ಏನೆಂದಿರಿ ನಾನು ಈ ದಿನ ನನ್ನ ನಾನು ಸಾಯುತ್ತೇನೆ ನೀನು ಸಹೆ ಮತ್ತು ನಾನು ಹೊಸ ವ್ಯಕ್ತಿಯಾಗಿ ಜೀವಿಸ ಜೀವನ ಮಾಡ್ತೀನಿ ಪ್ರತಿಜ್ಞೆ ಮಾಡಿದ ಪ್ರಕಾರ ದೇವರ ಸೇವಕರು ನಿಮಗೆ ಕೊಟ್ಟಿದ್ದಾರೆ ಅದು ಆ ಪ್ರತಿನಿ ನೆನಪಿ ತಂದು ಪಾಪಕ್ಕೆ ಪಚತ ಪಡೆಯುತ್ತಿರೋ ದೇವ ಇನ್ನು ಮುಂದೆ ನನ್ನ ಪಾಪದನ್ನು ಬಿಟ್ಟು ಬಿಡ್ತಾನೆ ಇನ್ನೂ ನಿನಗೆ ಜೀವನ ಮಾಡುತ್ತಿದ್ದು ಆಗ ನಿಮ್ಮ ಎಲ್ಲ ಕಷ್ಟಗಳು ಎಲ್ಲ ಸಾಪಗಳು ಎಲ್ಲರೋಗ್ರು ಗುಣ ಮಾಡ್ತಾನೆ ನಿಮಗೆ ಆಶೀರ್ಧ ಕೊಡುತ್ತಾನೆ ಪ್ರಾತೃತ್ವ ಕೊಡುತ್ತಾನೆ ಮತ್ತು ನಿತ್ಯ ಜೀವನ ಕೊಡುತ್ತಾನೆ ಒಂದು ವೇಳೆ ಪ್ರೇ ನಿಮ್ಮ ಕಠಿಣ ಮಾಡಿಕೊಂಡು ಕ್ರಿಸ್ತನ ಸಭೆ ಬಿಟ್ಟುಕೊಂಡು ಕ್ರಿಸ್ತನ ಬಿಟ್ಟು ಪುನಃ ನೀವು ಬಿಟ್ಟು ಬಂದ ಪಾಪವನ್ನು ಮಾಡುವುದಾರೆ ಕಡೆಗೆ ನಿತ್ಯ ಜೀವ ಸಹ ಕಳೆದುಕೊಳ್ಳುತ್ತೀರಿ ಅದಕ್ಕೆ ಅಪ್ಪತ್ಕೊಳ್ಳುತ್ತೇನೆ ನಂಬಿಕೆ ಎಂಬ ವಿಧಿಯತ್ವಕ್ಕೆ ದಾಸರಾದ ನೀತಿಯ ಫಲ ಮೊದಲು ನಂಬಿಕೆ ಇದೆ ನೀವು ವಿಧರಾಗಬೇಕಾದ್ರೆ ಮೊದಲು ನಂಬಬೇಕು ಯೇಸು ಕೃಷ್ಣ ಒಬ್ಬನೇ ನನ್ನ ಪಾಪಕ್ಕೆ ಸಮರ್ಪಣೆ ಕೊಟ್ಟು ಆತ ರಕ್ತ ಕೊಟ್ಟಿದ್ದೇನೆ ಆ ರಕ್ತದಲ್ಲಿ ನಿಮ್ಮ ಪಾಪ ತೊಳೆದುಕೊಂಡಿದ್ದೀರಿ ಆ ನಂಬಿಕೆ ನೀನು ದೀಪ ತೆಗೆದುಕೊಂಡಿದೀರಿ ಆ ನಂಬಿಕೆಯಿಂದ ಪ್ರತಿಯೊಂದರ ವಾಕ್ಯಕ್ಕೆ ವಿಧಿಯತ್ವಕ್ಕೆ ನೀವು ದಾಸರಾದರೆ ಮಾತ್ರವೇ ದಿನೇ ದಿನೇ ನೀವು ನೀತಿವಂತರಾಗ್ತೀರಿ ನಿಮ್ಮ ನೀತಿಯು ಅಭಿವೃದ್ಧಿ ನೀತಿಯ ಫಲಗಳು ಅದು ನೀತಿವಂತ ದೇವರು ಆಶೀರ್ವಾದ ಮಾಡ್ತಾನೆ ನೀತಿವಂತ ದೇವರು ಎಂದಿಗೂ ನೀತಿವಂತನನ್ನು ಬರಗಲಿಗೆ ಕೊರ ನೀತಿವಂತನ ಪ್ರಾತಿ ಕೊಡ್ತಾನೆ ನೀತಿವಂತನ ಅತ್ಯ ಆಸಕ್ತಿ ಬಲವಾಗಿದೆ ನೀತಿವಂತನನ್ನು ಆಶೀರ್ವದಿಸ್ತಾನೆ ನೀತಿವಂತರ ದೇವರ ದೈವ ದೊಡ್ಡ ಗುರಾನಂತೆ ಯಾವಾಗಲೂ ದೇವರ ದಯವಿ ದೊಡ್ಡ ಗುರು ನಿಮ್ಮನ್ನು ಆವರಿಸಿಕೊಂಡು ನಿಮ್ಮನ್ನು ಕಾಪಾಡುತ್ತದೆ ಹಾಗಾದ್ರೆ ಇವತ್ತು ನೀವು ನೀತಿವಂತರ ಆಗ ಜೀವನ ಮಾಡಬೇಕಾದ್ರೆ ಮೊತ್ತ ಮೊದಲು ನಂಬಿಕೆ ಇಡಬೇಕು ಎಣ್ಣೆ ನೀರ್ ನಿಂಬಳಿ ದಿಸ್ಕೊಳ್ಬೇಕು ಮೂರನೇದಾಗಿ ನೀರು ನಿಮ್ಮ ದಿಸಿಕೊಂಡ ದಿನಾಂಕ ಈಶವಿ ದಿನಾಳ ನೆನಪಿ ತಂದು ನಾಲ್ಕನೇದಾಗಿ ದಿನ ನಿಮ್ಮ ಸರಿ ದಪ್ಪದ ಅಂಗಾಂಗನ್ನು ಮಾಡುವ ಸಾಧನ ಸಮರ್ಪಣೆ ಮಾಡಬೇಕು ಅಗತ್ಯದಿಂದಾಗಿ ನಂಬಿ ಕಿಂಬ ವಿದ ದಾಸ ಆಗಬೇಕು ಈ ಅಗತ್ಯ ಸಂಗೀತ ಮಾಡುವುದರ ನೀವು ನೀತವಂತರಾಗ್ತೀರಿ ನೀತವಂತ ಜೀವಿಸ್ತೀರಿ ನೀತವಂತಿಕ ಫಲ ಆಶೀರ್ವಾದ ನೀತಿವಂತಿಕ ಫಲ ಪ್ರಾರ್ಥನೆ ಉತ್ತರವು ನೀತಿ ಫಲ ಎಲ್ಲ ಬಿಡುಗಡೆ ಮತ್ತು ನೀತಿವಂತಿಗೆ ದೇವರ ದಯು ದೊಡ್ಡ ಗುರ ನಿಮ್ಮನ್ನು ಆವರಿಸಿಕೊಳ್ತೇನೆ ದೇವರ ಕೊಡ್ತಾನೆ ದೇವರು ನಮ್ಮ ಸ್ತೋತ್ರ ಈ ಸಂದೇ ನಿಮ್ಮ ದೇವರು ಉತ್ತೇಜವಾಗಿ ನಿಮ್ಮ ಅಭಿವೃದ್ಧಿ ತಿಳಿಸಿರಿ ಪ್ರಾರ್ಥನೆ ಮಾಡೋಣ ಪರೋಗ್ರಹ ದೇವರೇ ದೇವರೇ ಕೃಷ್ಣ ನಮ್ಮ ಸ್ತೋತ್ರ ದೇವರನ್ನು ಕೊಂಡಾಡ್ತೇನೆ ಈ ವಾಕ್ಯದ ಮುಖಾಂತರ ನಿನ್ನ ಮಾತನಾಡಿದಿ ಒಬ್ಬ ವ್ಯಕ್ತಿಯು ಹೇಗೆ ನೀತಿವಂತ ನನಗೆ ಜೀವಿಸುವುದು ಎಂಬುದಾಗಿ ದೇಹ ವಾಕ್ಯಗಳ ಪ್ರತಿಯೊಬ್ಬರಿಗೆ ನನ್ನ ಕೃಪೆಯನ್ನು ಕೊಡಿದೆವಾ ನಾ ಈ ವಾಕ್ಯಗಳು ಪ್ರತಿಯೊಬ್ಬರು ಇದ್ದೇವ ಯೇಸು ಕ್ರಿಸ್ತನ ನಬಿಗಿಟ್ಟುಕೊಂಡು ನೀಡ್ಲಿ ಮುಳುಗಿದೀನಿ ಕಡೆ ತನಕ ಆ ನೀತಿವಂತರ ಜೀವಿಸಲು ಕೃಪೆ ಕೊಡು ಮತ್ತು ನೀತಿವಂತರ ಮೇಲೆ ನನ್ನ ಆಶೀರ್ವದ ಬರ್ತಾನೆ ನೀತಿವಂತ ಮೇಲೆ ದೈಹು ದುಡ್ಡು ಗುರು ನಾಪಾಡ್ಕೊಳ್ಳಬೇಕು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನು